ನಮಸ್ಕಾರ. ಜೀವನದಲ್ಲಿ ಸ್ವಲ್ಪ ಕಷ್ಟ ಬಂದರೆ ಸಾಕು, ತಲೆ ಮೇಲೆ ಕೈಗೊತ್ತು ಕೊಡ್ತು ಬಿಡ್ತೀವಿ. ಇವರು ಕಷ್ಟಗಳನ್ನು ಹೇಗೆ ಎದುರಿಸಿ ಮೆಟ್ಟು ನಿಂತಿದ್ದಾರೆ ಅಂತ ಇವರ ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ. ಬನ್ನಿ. ಉಮಾ ನಾಗರಾಜ್ ಈಗೆಷ್ಟು ವರ್ಷ ನಿಮಗೆ? ನನಗೀಗ 72 73. ಹಾಂ, ನನ್ನ ತಮ್ಮ ಹೊಗಳುತ್ತಿದ್ದ ನಿಮ್ಮನ್ನು, ತುಂಬ ಪ್ರಾಂಪ್ಟು, ಒಂದು ರಾಶಿ ದುಡ್ಡು ತಗೊಳ್ಳಲ್ಲ, ಅದಕ್ಕೆ ನಾವು ತೀರ್ಥಹಳ್ಳಿ ಎಲ್ಲ ಕಡೆ ಹುಡುಕರಿಗೆ ಎಲ್ಲೂ ಬೇಡ, ಇಲ್ಲೇ ಬರೋಣ ಅಂತೇಳಿ ಕರ್ಕೊಂಬಂದಿದ್ದಾನೆ. ನಾವು ಸಾಗರ. ಹಾಂ, ಇದೇ ಜೀವನನ ನಿಮಗೆ? ಬೆಳಗ್ಗೆ ಮಾರ್ನಿಂಗ್ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತೀನಿ ಮೇಡಮ್. ನಂದು ಹಸ್ಬೆಂಡ್ ಬಾರಿ ಸಣ್ಣ ವಯಸ್ಸಲ್ಲೇ ತೀರ್ಕೊಂಡು ಮಕ್ಕಳಿಗೆಲ್ಲ ಎಜುಕೇಶನ್ ಕೊಟ್ಟು ಎರಡು ಜನಕ್ಕೆ ಮದುವೆ ಮಾಡಿದ್ದೀನಿ. ಮೊನ್ನೆ 22 ಲಕ್ಷ ಮನೆ ಕಟ್ಟಿದ್ದೀನಿ. ಎಲ್ಲಿ? ಕುಳಿಕಲ್ಬಿಟ್ಟ. ಇದೇ ಜೀವನನ? ಅಲ್ಲ, ನಂಗೆ 35 ಸಿಗುತ್ತೆ. ಎಲ್ಲಿ? ಬೇರೆ ಕಡೆ ಕೆಲ್ಸಕ್ಕೆ ಹೋಗಿದ್ದು. 35 ಸಿಗುತ್ತೆ. ಹಾಂ, ಪ್ರತಿ ತಿಂಗಳಿಗ? ಮಕ್ಕಳಿಗೆಲ್ಲ ಚೆನ್ನಾಗಿ ಓದಿಸಿದೀನಿ. ಮಗಳಿಗೆ ನರ್ಸ್ ಮಾಡಿ ಮದುವೆ ಮಾಡಿ ಕೊಟ್ಟೆ. ನರ್ಸ್ ಟೀಚರು. ಆಮೇಲೆ ಒಂದು ಮಗನಿಗೆ ಈಗ MBA ಕಳಿಸಿದ್ದೆ, ಕೊರೋನಾ ಸ್ಟಾರ್ಟ್ ಆಯ್ತು, ಕರ್ಕೊಂಡೆ ವಾಪಸ್ಸು. ಬಿಸ್ನೆಸ್ ಮಾಡ್ತಾನೆ. ಇದನ್ನ ಮಾತ್ರ ಬಿಟ್ಟಿಲ್ಲ? ಬಿಟ್ಟಿಲ್ಲ. ಎಷ್ಟು ವರ್ಷ ಆಯ್ತು ಇದು ಮಾಡ್ತಾ? ನಾಯಕನಿಗೆ ಲವ್ ಆಯ್ತು, ಮ್ಯಾರೇಜ್ ಆಯ್ತು. ಆಯ್ತು, ನಾನು ಇದು ಮಾಡ್ತಾ ಈಗ 30 ಇಯರ್ಸ್ ಆಯ್ತು. ನಾನು ಮ್ಯಾರೇಜ್ ಆಗಿ 45 ನಡೀತಿದ್ದೆ. ನಾನು ತುಂಬ ಚಿಕ್ಕ ವಯಸ್ಸಲ್ಲೇ ಮ್ಯಾರೇಜ್ ಆಗಿದ್ದು, ಕಳ್ಕೊಂಡ್ರೆ ಕಷ್ಟಪಟ್ಟು ಜೀವನ ಮಾಡಿದ್ದೀನಿ. ಯಾರು ಸ್ವಂತ ಕಾಲ ಮೇಲೆ ನಿಂತಿದ್ದೀರಿ? ಹೌದು, ಯಾರ ಹತ್ರ 1 ರೂಪಾಯಿ ದುಡ್ಡು ತಗೊಂಡಿಲ್ಲ. ಗಂಡನ ಮನೆಯವ್ರ ಹತ್ರನು ಹೆಲ್ಪ್ ಕೇಳಲಿಲ್ಲ, ನನ್ನ ತಂದೆ ಮನೆಯವ್ರ ಸಭಾಭವನ ಅವರು ಇಂಜಿನಿಯರ್. ನೀವು ಅಕ್ಕನ? ನೀವು ಅಕ್ಕನಾಗಲ್ಲ, ಅವರೇ ಅಣ್ಣ ಕಣ್ತಾರೆ. ಚೂರು ಜಾಸ್ತಿನೂ ತಗೊಳಲ್ಲ ನೀವು? ಯಾಕೆ ಗೊತ್ತಾ? ನಿಯತ್ತಿನ ದುಡ್ಡು ಸಾಕು ನಮಗೆ. ಹೇಗೆ ಹೇಳಿ? ನಿಯತ್ತಿಂದು ದುಡ್ಡು ಸಾಕು, ನಾವು ದುಡ್ಡಿದ್ ನಮಗೆ ಸಾಕು, ಬೇರೆಯವ್ರ ದುಡ್ಡು ಬೇಡ ನಮ್ಗೆ. ಅದು ಈ ತರ ಎಲ್ಲೂ ಇರಲ್ಲ. ಹೌದು ಅಲ್ವಾ? ನನ್ನ ತಮ್ಮ ಹಂಗ ಹೇಳ್ದ, ಎಷ್ಟು ಪ್ರಾಂಪ್ಟು ಅವ್ರಿಗೆ. ನಾನು ಒಂದ್ಸರಿ ನಿಮ್ ಚಪ್ಪಲಿ ಉಳಿಯಕ್ ಬಂದಾಗ ಒಂದ್ ಚೇಂಜ್ ಇರ್ಲಿಲ್ಲ, ನೀವ್ ಇನ್ನೊಂದ್ಸರಿ ಕೊಡಿ ಅಂತ ಹೇಳಿದ್ರು. ಅವ್ರಿಗೆ ಎಷ್ಟು ನಂಬಿಕೆ, ನಾ ಹೇಳಿದ್ರೆ ನಿಮ್ ಮುಖ ನೋಡಿ ಗೊತ್ತಾಗತ್ತೆ ಅಂದ್ರು. ಇಲ್ಲ, ಅವ್ನಿಗೆ ನಮ್ಮನ್ ಕರ್ಕೊಂಬಂದಿದ್ದು. ಈಗ ನೋಡಿ, ನೀವ್ ಈ ಚಪ್ಪಲಿ ಹುಲಿಸ್ದೇ ಇದ್ದಿದ್ರೆ ಒಂದ್ 1,000 ರೂಪಾಯಿ ಚಪ್ಪಲಿ ಬಿಸಾಕ್ಬೇಕಿತ್ತು ಅಲ್ವಾ? ಯಾವ್ದೇ ವಸ್ತುಗಾರು ಅಷ್ಟೇ, ರಿಪೇರಿಗೆ ಬೇಕೇ ಬೇಕು ಅಲ್ವಾ? ರಿಪೇರಿ ಇಲ್ಲದ ಏನು ಮಾಡಕ್ ಆಗೋದಿಲ್ಲ. ಅದೇ, ಯಾವಾಗ ಹಾಳಾಗತ್ತೆ ಅಂದ್ರೂ ಗೊತ್ತಾಗಲ್ಲ. ಬೆಳಿಗ್ಗೆ ಈ ಹಾಸ್ಟೆಲ್ಗಳು, ಗೌರ್ಮೆಂಟ್ ಹಾಸ್ಟೆಲ್ ಎಲ್ಲ ಅಪಾಯಿಂಟ್ಮೆಂಟ್ ಆದ್ರೆ ಗೌರ್ಮೆಂಟ್ ಆಗಿಲ್ಲ ನನಗೆ. ನಂಗೊಂದು ಸರ್ವಿಸ್ ಆಯ್ತು, 17 18 ವರ್ಷ ಸರ್ವಿಸ್ ಆಯ್ತು. ಮಾಡ್ತಾ ತೆಗಿಯಂಗಿಲ್ಲ ಅವರು. ನನ್ ಗೌರ್ಮೆಂಟ್ ಇಂದಾನೆ ಹಣ ಬರುತ್ತೆ, ಆದ್ರೆ ನಂದು ಪರ್ಮನೆಂಟ್ ಅಲ್ಲ, ಪ್ರೈವೇಟೆ. ಬಟ್ ಏನ್ ಗೊತ್ತಾ, ಅವ್ರು ತಗದಿ ಬಿಸಾಕಂಗಿಲ್ಲ ನಮ್ಗೆ. ಅಷ್ಟು ವರ್ಷ ಆಗಿದೆ ಸರ್ವಿಸ್ ಮಾಡಿ. ಇದಲ್ದೆ ಮತ್ತೇನ್ ಕೆಲಸ ಮಾಡ್ತೀರಿ? ಅದೇ ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡ್ತೀನಿ, ಹೋಟೆಲ್ ಕೆಲಸ ಮಾಡ್ತೀನಿ. ಎಷ್ಟೊತ್ತಿಗೆ ಮಾಡ್ತೀರಿ? ಬೆಳಗ್ಗೆ 6 ರಿಂದ 11 ಗಂಟೆವರೆಗೂ ಆ ಕೆಲಸ. 11 ಗಂಟೆಯಿಂದ ಆಮೇಲೆ ಇಲ್ಲಿ ಕೆಲಸ. ಇಲ್ಲಿ 9 ಗಂಟೆಗೆ ಮನೆಗಿಂದ ಹೋಗ್ತೀನಿ, ಮನೆಗೆ ಹೋಗ್ತೀನಿ. ಮನೆಯಲ್ಲೆಲ್ಲ ಅಡುಗೆ ಗಿಡಿಗೆ ನಾನೇ ರೆಡಿ ಮಾಡ್ಕೋಬೇಕು. ತಂದಿದ್ದೆ ಇಲ್ಲ ನಮ್ಮ ಹತ್ರ, ಬೇರೆ ಆಗಿದ್ದಾರೆ. ಬಟ್ ಎಲ್ಲದೂ ನಾನೇ. ಹೋಟೆಲಿಗೆ ಎಷ್ಟೊತ್ತಿಗೆ ಹೋಗೋದು? ಹೋಟೆಲ್ಲಿಗೆ ಅದು 9 ಗಂಟೆಗೆ ಹೋಗಿ 10 ಗಂಟೆಗೆ ಬರ್ತೀನಿ ನೈಟಲ್ಲಿ. ನೈಟಲ್ಲಿ 9 ಗಂಟೆಗೆ ನನ್ನ ಮನೆ ಎಲ್ಲ ಅಡುಗೆ ರೆಡಿ ಮಾಡಿ. ಅದು ಮೇನ್ ಹೋಟೆಲ್ ಅಲ್ಲ, ಬಂದ್ ಮಾಡೋದು ಲೇಟ್ ಆಗುತ್ತೆ. ಅದಕ್ಕೋಸ್ಕರಾಗಿ ಆ ಹೋಟೆಲ್ ಕೆಲಸ ನೈಟಲ್ಲಿ ಮಾಡಿದ್ದೀನಿ. ಬೇರೆ ಕಡೆ ಎಲ್ಲ 7 ಗಂಟೆ ಒಳಗಡೆ. ಅಲ್ಲಿ ಡಿಗ್ರಿ ಕಾಲೇಜ್ ಮಾತ್ರ ಕರೆಕ್ಟಾಗಿ
ಹುಬ್ಳಿ ಕಾಲೇಜಿಗೆ ಸಂಜೆ 4:30 ಮೇಲೆ ಹೋಗ್ತೀನಿ. ಡೈಲಿ ಅಲ್ಲ, 12 ದಿನ ಮಾತ್ರ ಕೆಲಸ. ಇಲ್ಲೊಂದು 6,000 ರೂಪಾಯಿ ಸಂಬಳ ಸಿಗುತ್ತೆ. ಒಟ್ಟು 50,000 ದುಡಿತೀರಿ ತಿಂಗಳಿಗೆ. ನಿಜವಾಗಿ ಗ್ರೇಟ್ ಕಣ್ರಿ. ನೀವು 35-40 ಕಟ್ಟಬೇಕಾಗತ್ತೆ, ಯಾಕಂದ್ರೆ ಈಗ 22 lakhs ಇನ್ ಮನೆ ಕಟ್ಟಿದೆ. ಅಕಸ್ಮಾತ್ ಮನೆ ಫಿನಿಶಿಂಗ್ ಮುಗಿದಿ ಮಗನಿಗೊಂದು ಮದ್ವೆ ಮಾಡಿದ್ದೆ ಅಂದ್ರೆ ನನ್ನ ಸಂಬಳ ನಾಯಿನೂ ತಿನ್ನಲ್ಲ. ಯಾಕೆ ಹೇಳಿ, ಅಷ್ಟು ಅಂದ್ರೆ ನಾನು ಒಂದು ದಿನ ಮಾತ್ರ ಮನೇಲಿ ಕೂರಲ್ಲ. ಹಬ್ಬ ಅಡುಗೆ ಮಾಡಿದೆ, ಹಬ್ಬದ ಅಡುಗೆ ಬಂದ್ಬಿಟ್ಟೆ ಇಲ್ಲಿಗೆ. ಈಗ ನೀವು ಇದಕ್ಕೆ ಬಾಡಿಗೆ ಕೊಡ್ಬೇಕಾ? ಬಾಡಿಗೆ ಕೊಡ್ಬೇಕಿಲ್ಲ, ಈಗ 2 ತಿಂಗಳಲ್ಲಿ ರೋಡ್ ಅಗ್ಲಾಗತ್ತೆ, ಹೋಗಿ ಅಂದ್ರೆ ಹೋಗ್ಬೇಕು. ಎಲ್ಲಾದ್ರೂ ಇಟ್ಕೊಳಕ್ ಜಾಗ ಸಿಕ್ಕೇ ಸಿಗತ್ತೆ, ಕನ್ಫರ್ಮ್ ಇದೆ. ಈಗ ನಿಮ್ ಕಾಯಂ ಕಸ್ಟಮರ್ ಅಂತಿದಾರ? ಇದಾರೆ. ನನಗೆ ಎಲ್ಲಿ ಗೊತ್ತಾ, ನಿಮ್ಮ ಎಂತ ಅಂತಾರಲ್ಲ ಈ ಯಡೂರು ಸೈಡಿಂದು ಜನ ಎಲ್ಲ ನನ್ನ ಹತ್ರನೇ ಬರೋದು. ಯಾಕೆಂದ್ರೆ ಕೆಲವು ಕಸ್ಟಮರ್ ಗ್ಯಾರಂಟಿ ದರದ ಕಸ್ಟಮರ್ ಗಳು ಬರ್ತಾರೆ, ಅವರೆಲ್ಲ ಖಾಯಂ ನನ್ನ ಹತ್ರನೇ ಕೆಲಸ. ಇದು ನೀವು ಕಲ್ತಿದ್ದ? ಇದು ಇಲ್ಲ ಇಲ್ಲ ಇಲ್ಲ. ಮತ್ತೆ ಹಂಗೆ ನಂಗೆ ತುಂಬಾ ಕಷ್ಟ ಇತ್ತು. ತೀರ್ಥಳ್ಳಿಗೆ ಬಂದೆ, ನನ್ನ ಹಸ್ಬೆಂಡ್ ರಾಮ ಲಕ್ಷ್ಮಣನ ಹತ್ರ ಕಲ್ತಿದ್ದು. ಅವಾಗ ನಾನು ಏನ್ ಮಾಡ್ದೆ, ಬೇಡರಿ ಅದು ನಂದು ನಾಯಕರ ಜನ ಅಲ್ಲ, ಈ ಜನಕ್ಕೆ ರೆಸ್ಪೆಕ್ಟ್ ಕೊಡಲ್ಲ, ಬೇಡರಿ ಅಂದೆ. ಏನಾಗಲ್ಲ ಸುಮ್ಮನೆ ಏನ್ ಮಾಡಲ್ಲ ಅಂತೇಳಿ ಕೊನೆಗೆ ಹಿರೇಂಟಿಗೆ 2 ಮಕ್ಕಳು ಇದ್ರು, ಮಿಸ್ ಆಗಿ ಮದ್ವೆ ಆದೆ. ಮದ್ವೆ ಆದ್ರ ಮೇಲೆ ತುಂಬಾ ಇದಾಯ್ತು. ಆಮೇಲೆ ಜಾತಿ ಗೊತ್ತಾಗಿದ್ದು, ಆಮೇಲೆ ಏನು ಮಾಡಕ್ಕಾಗಲ್ಲ ಅಂತ ಫೇಸ್ ಮಾಡಿದೆ. ಫೇಸ್ ಮಾಡಿ 3 ಜನ 5 ಜನ ಮಕ್ಕಳು, ಅವ್ರಿಗೆ 2 ಇದ್ವ, ನನ್ನವ 3. ಅವರನ್ನು ನೋಡ್ಕೊಂಡಿದ್ದೀರ ನೀವು? 35 years ನೋಡ್ಕೊಂಡಿದ್ದೀನಿ ಅವ್ರಿಗೆ. ಅವ್ರ ಹೆಂಡತಿ ಎಲ್ಲೋದ್ರ ಮೇಲೆ? ಅವ್ರು ತೀರ್ಕೊಂಡಿದ್ದಾರೆ. ಓ, ತೀರ್ಕೊಂಡೋಗಿ ಮಕ್ಕಳಿದ್ರು ಮಾತ್ರ? ಜಾಗ್ರೇಟ್ ಕಣ್ರಿ ನೀವು. 2 ಗಂಡ್ ಮಕ್ಕಳು, ಪುನಃ ನನ್ನ ಮಕ್ಕಳು, 5 ಜನ ಮಕ್ಕಳಿಗೆ ಸಾಕಿ. ಅವಾಗ ಕಷ್ಟ ಇದು ಗೊತ್ತಾಯ್ತು, ಕೈ ಹಿಡಿತು. ಯಾರ ಹತ್ರ ಕಲಿಬೇಕಂತ ಕಲ್ತಿಲ್ಲ, ಬಟ್ ನಾನು ಕಲ್ತಿದ್ದು. ಮತ್ತೆ ಈ ಕಷ್ಟದಲ್ಲಿ ಕಲ್ತು ನಮ್ ಜೀವನಕ್ಕೆ ಬಂದಿರುತ್ತೆ ನೋಡಿ. ಅಕಸ್ಬು, ನೀವ್ ಎಷ್ಟೇ ದೊಡ್ಡ ಮನುಷ್ಯರಾದ್ರೂ ನೀವು ಬಿಡಲ್ಲ, ಅದ್ ನಮ್ಮನ್ ಕೈ ಹಿಡಿದಿದೆ. ನನ್ನದೊಂದಿರುತ್ತೆ. ಈಗ ನಮ್ಮನೆ ಮಕ್ಕಳು, ನನ್ನ ಮಗ ಈಗ ಜಸ್ಟ್ ಹೋದ ನೋಡಿ, ಡಿಗ್ರಿ ಮಾಡಿದ ಅವನು, ಡಿಗ್ರಿ ಇದನ್ನೇ ಮಾಡಿ ಮಾಡಿದ್ದು. ಈಗ ಮುಟ್ಟಲ್ಲ, ಬಿಡಲ್ಲ ಎಲ್ಲರಿಗೂ ಬೇಡ. ನಾನೇನಾದ್ರು ಇಲ್ಲ ಅಂದ್ರೆ ಇಲ್ಲ ಅಯ್ಯಾ, ಅವ್ರು ಇಲ್ಲ ಆಮೇಲೆ ಬನ್ನಿ ಅಂತಾರೆ. ಕೊಲೆಯಲ್ಲ ಅವ್ರಿಗೆ. ಈಗ ಊಟ ತಂದ್ಕೊಂಡಿರ್ತೀರ ನೀವು? ಹಾ, ಊಟ ಇವತ್ತು ತಂದಿಲ್ಲ. ಇವತ್ತು ಸ್ಟಾಪಿಂದ ಒಂದು ಮೀಟಿಂಗ್ ಇತ್ತು, ಹೊರಡನ್ನು ಅಂತಿದ್ವಿ ಎಲ್ಲ ಮೇಡಮ್ಗಳು, ನಾವೆಲ್ಲ ಹೋಗ್ತೀವಿ. ಅವರು ಮೀಟಿಂಗ್ ಕ್ಯಾನ್ಸಲ್ ಆಯ್ತು, ಅದಕ್ಕೆ ಊಟ ತಂದಿಲ್ಲ. ಮನೆಗೆ ಹೋಗ್ತೀನಿ, ಗಾಡಿ ಎಲ್ಲ 5 ನಿಮಿಷದಲ್ಲಿ ಹೋಗ್ತೀನಿ. ಓ, ಗಾಡಿನೂ ಇದೆ? ಗಾಡಿ ಇದೆ. 4-wheeler ಕಲ್ತಿದ್ದೀರಾ? 4-wheeler ಇದೆಯಾ? ಎಲ್ಲ ಇಲ್ಲ, ತಗೋಬೇಕು ಮನೆ ಫಿನಿಶಿಂಗ್. ಕಣ್ರಿ, ಹೊರಗಡೆ ದೇಶಕ್ಕೆ ಹೋಗ್ಬೇಕಂತ ಪಾಸ್ಪೋರ್ಟ್ ಎಲ್ಲ ಮಾಡಿ ರೆಡಿ ಮಾಡಿದ್ದೆ. ಟೂರಿಗ ಅಲ್ಲ, ಹೊರಗಡೆ ದೇಶಕ್ಕೆ ದುಡಿಯಕ ಅಂತ ಹೋಗ್ಬೇಕು ಮಾಡಿದ್ದೆ. ನಂದು ಮಗ ಮದ್ವೆ ಆಗಿ ಹೊರಗಡೆ ಹೋಗ್ಬಿಟ್ಟ. ನನ್ನ ಮಗಳಿಗೆ ಬಿಟ್ಟು ಹೋಗೋ ಸರಿಯಲ್ಲ ಅಂತ ಅನ್ನಿಸ್ತು ನನಗೆ. ಈಗ ನಿಮ್ ಗಂಡನ್ನ ಹಿರಿಯ ಹೆಂಡತಿ ಮಕ್ಕಳಿಗೂ ನಿಮ್ಮನ್ ಕಂಡ್ರೆ ಇಷ್ಟನ? ಇಷ್ಟನೇ. ಹೌದಾ? ಸಾಕಿದೀರಿ? ಒಬ್ಬನ್ ಸತ್ತೋದ, ಇನ್ನೊಬ್ಬನ್ ಇದ್ದಾನೆ, ಅವನು ಈಗ ಆಕ್ಸಿಡೆಂಟ್ ಆಗ್ಬಿಟ್ಟಿದ್ದಾನೆ, ಬೇರೆ ಕಡೆ ಇದ್ದ ಅವನು, ಅಲ್ಲಿ ಆಕ್ಸಿಡೆಂಟ್ ಆಗಿ ಈಗ ಹೆಂಡತಿ ಮನೆಯಲ್ಲೇ ಇದ್ದಾನೆ. ಬಾರಿ ನಾನಂದ್ರೆ ಜೀವ ಇತ್ತು ಅದಕ್ಕೆ. ಪಾಪ, ಯಾವಾಗ್ಲೂ ಹೇಳೋದು ಬಿದ್ದೆ ಕಣ ಇವತ್ತು ಅಂದ್ರೆ, ಏ ನಮ್ಮ ನಮ್ಗಂತ ಯಾರಿದ್ದಾರೆ ಅಮ್ಮ, ಇತರ ಓಡಾಡಿ ಗಾಡಿಯಲ್ಲಿ ಓಡಾಡ್ಬೇಕಾದ್ರೆ. ಈಗ ಆರಾಮಿಲ್ಲ ಅವನಿಗೆ? ಅವನಿಗೆ ಪಾಪ, ಅದೇ ಆಕ್ಸಿಡೆಂಟ್ ಆಗ್ಬಿಟ್ಟಿದ್ದ. ಅದೇ ನನ್ ಭಾರಿ ಉದ್ದ ಜಡೆ ಇತ್ತು, ಇಲ್ಲಿ ತಕ್ಕ ಇತ್ತು. ಕೊನೆಗೆ ಅವನಿಗೆ ಆಕ್ಸಿಡೆಂಟ್ ಆದಾಗ ಧರ್ಮಸ್ಥಳಕ್ಕೆ ಹೋಗಿ ಮುಡಿ ಕೊಟ್ಟಿದ್ದೆ. ನನ್ ಮಗ ಉಳಿದ್ರೆ ಒಳ್ಳೆ ಮುಡಿ ಕೊಡ್ತೀನಿ ಅಂತ ಮನಕ್ಕೆ ಮುಡಿ ಕೊಟ್ಟಾಯ್ತು. ಈಗ ಎಷ್ಟು ಉದ್ದ ಇದೆ ಜಡೆ? ಇಷ್ಟೇ ಉದ್ದ ಇರೋದು. ಅವಾಗ ಎಲ್ಲ ಬೈಯೋರು, ಏನಕ್ಕ ಅಷ್ಟು ಉದ್ದ ಜಡೆ ತಕ್ಕೊಂಡು, ಮಗ ಉಳಿದ್ನಲ್ಲ ಸಂತೋಷ, ಮುಡಿ ಹರಿಬೇಕು. ಈಗ ಒಂದ್ಸರಿ ಆಗ್ತಾನ? ನೆಕ್ಸ್ಟ್ ನಿಮ್ಮಂತ ತಾಯಿ ಸಿಗಲ್ಲ ಕಣ್ರಿ, ನಿಜವಾಗಿ. ಮಲ್ತಾಯಿ ನನ್ನ ಗಂಡನ ಮನೆ ಇಡೀ ಕುಟುಂಬ ಹೇಳತ್ತೆ, ಅದು ತಾಯಿ ಮಲ್ತಾಯಿ ಅಲ್ಲ, ಅದು ಸ್ವಂತ ತಾಯಿ ತರನೇ ನೋಡ್. ಅವನ್ ಸತ್ತೋದಾಗ ಬಾರಿ ಹೇಳ್ತಾ ಇದ್ನ, ಸಾಕು ಸರ್ ಕೊಟ್ರು ತಗೊಳಲ್ಲ ರೀ, ಜಾಸ್ತಿ ಕೊಟ್ರು. ಆಮೇಲೆ ಇದು ಅವನಿಗೆ
ಅವ್ನ ಒಬ್ಬನ್ ಸತ್ತಾಗಿ ಹೇಳ್ತಾ ಇದ್ರು ಯಾಕೆ ಅಷ್ಟಕ್ಕೊಂದು ಅಳಿಸಿದಾರೆ ಅವರು ಮಲ್ತಾಯಿ ಅಲ್ಲ ಅವರು ಅಂತ. ಈಗ ಅಷ್ಟೊತ್ತಿಗೆ ನಮ್ಮನ್ನ ಅಜ್ಜಿದಿ ಕಡೆ ಹೇಳಿದ್ರು ಮಲ್ತಾಯಿ ತರ ಸಾಕಿಲ್ಲ ಅವರಿಗೆ. ನಾನ್ ಮ್ಯಾರೇಜ್ ಆಗ್ಬೇಕಾದ್ರೆ ಒಬ್ನಿಗೆ 3 ಇಯರ್ಸ್ ಇತ್ತು, ಒಬ್ನಿಗೆ 5 ಇಯರ್ಸ್ ಇತ್ತು. ಅವರಿಗೆಲ್ಲ 35 ತನಕ ನಾನು ಸಾಕಿದ್ದೀನಲ್ಲ, ಚೆನ್ನಾಗಿ ಸಾಕಿದೆ. ನಾನಂದ್ರೆ ಪ್ರಾಣ ಎಲ್ಲರಿಗೂ. ನಮ್ಮ ಮನೆ ಬಿಟ್ಟು ಹೋಗು ಅಂದ್ರು ಹೋಗೋದಿಲ್ಲ, ನಾನು ನಾನು ಯಾಕೆ ಹೋಗ್ಬೇಕು, ಇನ್ನೊಂದು ಬಿಟ್ಟು ನಾ ಯಾಕೆ ಹೋಗೋದು ಅಂತ. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಸಾಕಿದೆ. ಒಬ್ಬನ ಸತ್ತೋಗ್ಬಿಟ್ಟ, ಮತ್ತೊಬ್ಬನ ಮನೆಯಲ್ಲಿದ್ದಾನೆ. ನಿಮ್ಮ ಆಸೆಗಳೆಲ್ಲ ನೆರವೇರಲಿ, ನಿಮ್ಗೆ ವಯಸ್ಸಾದಾಗ ನಿಮ್ಮ ಮಕ್ಕಳು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡು ನಿಮ್ಗೆ ಆ ಲೈಫ್ ಚೆನ್ನಾಗಿ ಖುಷಿಯಾಗಿರ್ಲಿ ಅಂತ ತಂದೆ. ಆ ಪ್ರೀತಿ ನಿಮ್ಗೆ ಯಾವಾಗಲೂ ಸಿಗಲಿ ಅಂತ ಅಂತಲ್ಲ. ಆಯ್ತಾ, ನಿಮ್ಮನ್ನು ನೋಡಿ ನೀವೊಂಥರ ಮಾದರಿ ಅನ್ಸುತ್ತೆ ಎಲ್ರಿಗೂ. ನಿಮ್ಮ ಹೆಸರು ಉಮಾ ನಾಗರಾಜ್ ಅಲ್ಲ? ಹಾಂ, ಧನ್ಯವಾದಗಳಾಯ್ತಾ. ವಿಡಿಯೋ ಮಾಡಿದ್ರೆ ಜೀವನದಲ್ಲಿ ಕಷ್ಟಪಟ್ಟು ಸಂಪಾದಿಸಿ ಸಂಸಾರವನ್ನು ಹೇಗೆ ಮೇಲೆತ್ತಿದ್ದಾರೆ ಅನ್ನೋದಕ್ಕೆ ಉದಾಹರಣೆ ಉಮಾ ನಾಗರಾಜ್. ತಾವು ಮಾಡುವ ಕೆಲಸದಲ್ಲಿ ತೃಪ್ತಿ ಇದೆ, ಹಾಗೆ ನಿಯತ್ತು ಮತ್ತು ನ್ಯಾಯ ಇದೆ ಅಂತ ಅವ್ರ ಮಾತನ್ನ ಕೇಳಿದಾಗಲೇ ಗೊತ್ತಾಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.